ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ಆರು ರಾಶಿಗಳ ಫಲಾನುಫಲ ಈ ದಿನ ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅಸಮಾಧಾನ, ಕಿರಿಕಿರಿ, ಶತ್ರುಗಳ ಬಾಧೆ, ವೃತ್ತಿಯಲ್ಲಿ ಸಾಕು ಕೆಲಸ ಹೋಗ್ಬಿಡೋಣ ಹೊರಗಡೆ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಸ್ವಲ್ಪ ತೊಡಕಿದೆ. ಇನ್ನು ಉಳಿದ ಹಾಗೆ ನಿಮ್ಮ ಆರೋಗ್ಯವೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗಬಹುದು, ಹುಷಾರಾಗಿರಿ. ತಂದೆ ಮಕ್ಕಳಲ್ಲಿ ಈ ದಿವಸ ಸ್ವಲ್ಪ ಸಾಮರಸ್ಯ ಇರ್ತದೆ. ಅವರ ಮಾತು, ತಂದೆಯ ಮಾರ್ಗದರ್ಶನ ನಿಮಗೆ ಒಳ್ಳೆಯ ಫಲ ತಂದುಕೊಡುತ್ತೆ. ಹೀಗಾಗಿ ಅವರ ಸಲಹೆ ತೆಗೆದುಕೊಳ್ಳಿ. ಮುಖ್ಯವಾಗಿ ದಿವಸ ಏಕಾಗ್ರತೆ, ಒಂದು ಕಾರ್ಯವನ್ನು ಏನು ನಿಶ್ಚಲವಾಗಿ ಅದನ್ನು ಮುಗಿಸಬೇಕು ಅಂತಕ್ಕಂಥ ಒಂದು ತೀವ್ರತೆ ಉಂಟಾಗುತ್ತೆ. ಪ್ರಾರ್ಥನೆಗೆ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಬುದ್ಧಿಬಲ ಚೆನ್ನಾಗಿದೆ, ಬಂಧುಗಳ ಸಹಕಾರ ಚೆನ್ನಾಗಿದೆ. ಮುಖ್ಯವಾಗಿ ಸಂಗಾತಿಯಿಂದ ಸ್ನೇಹ, ಪ್ರೀತಿ, ವಿಶ್ವಾಸಗಳಲ್ಲಿ ಬಲ, ಒಂದು ನಂಬಿಕೆ ಎಲ್ಲವೂ ಏರ್ಪಾಡಾಗುತ್ತೆ. ಪುಷ್ಪ ವ್ಯಾಪಾರಗಳಿಗೆ, ಹೂವಿನ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರಬಹುದು. ನಿಮ್ಮ ಏಕಾಗ್ರತೆ ಅದು ಚಂಚಲವಾಗಬಹುದು, ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ. ಈ ಎರಡು ತೊಡಕುಗಳಿದ್ದಾವೆ. ಈಶ್ವರನ ಆರಾಧನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ, ಬಲ ಇದೆ. ವ್ಯಾಪಾರಗಳಿಗೆ ವಿಶೇಷವಾಗಿ ಅನುಕೂಲ ಇದೆ. ಉನ್ನತ ಶಿಕ್ಷಣದವರಿಗೆ ಬಲ ಇದೆ, ಅದರಲ್ಲೂ ಎಲೆಕ್ಟ್ರಾನಿಕ್ಸ್, ಅಗ್ನಿ ಸಂಬಂಧಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ವಸ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ. ಮನಸ್ಸಿಗೆ ಕ್ಲೇಶ, ದುಃಖ, ನೋವು ಇದು ಏರ್ಪಾಡಾಗಬಹುದು, ಹುಷಾರಾಗಿರಿ. ಈ ದಿವಸದ ಮಟ್ಟಿಗೆ ಕಾರ್ತವೀರ್ಯಾರ್ಜುನ ಜಪ ಸ್ಮರಣೆ ಮಾಡೋದು, ಮುಖ್ಯವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡೋದು ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಬಲವಿದೆ, ಧೈರ್ಯವಿದೆ, ಆದರೆ ಸಂಗಾತಿ ಮನೆಯಲ್ಲಿ ಕುಟುಂಬದ ವಿಚಾರಕ್ಕೆ ಬಂದರೆ ಸ್ವಲ್ಪ ಮನಸ್ಸಿಗೆ ನೋವು, ಸಂಗಾತಿಯ ಸಹಕಾರ ಸಿಗೋದಿಲ್ಲ, ವ್ಯಾಪಾರದಲ್ಲಿ ಮೋಸಗಳಾಗೋ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ದೂರ ಪ್ರಯಾಣ ಅದು ನಿಮ್ಮ ಮಟ್ಟಿಗೆ ಆಗೋದಿಲ್ಲ, ಅದಕ್ಕೆ ತೊಡಕು, ವಿಘ್ನ ಬರೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಈ ದಿವಸ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕ ಅಸಮಾಧಾನ ಇರ್ತದೆ. ಇದರಿಂದ ಹೊರಬರಬೇಕು ಅಂದರೆ ಅಕ್ಕಿ ಮತ್ತು ಹುರುಳಿ ಧಾನ್ಯಗಳನ್ನು ದಾನ ಮಾಡೋದು ಅಥವಾ ಶಿವಶಕ್ತಿಯರ ಆರಾಧನೆ ಮಾಡೋದು ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಶತ್ರುಗಳ ಬಾಧೆ, ಅದು ಬಂಧುಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಬೇಕು. ಬುದ್ಧಿಬಲ ಚೆನ್ನಾಗಿದೆ, ಉನ್ನತ ಶಿಕ್ಷಣದವರಿಗೆ ತುಂಬ ಚೆನ್ನಾಗಿದೆ, ವಾಗ್ಬಲ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬರವಣಿಗೆ ಚೆನ್ನಾಗಿರುತ್ತದೆ. ಮುಖ್ಯವಾಗಿ ಸೌಖ್ಯ ಅಂದರೆ ಸ್ತ್ರೀಯರಿಗೆ ಮನೆಯಲ್ಲಿ ಗೃಹ ಸೌಖ್ಯ, ವಾಹನ ಸೌಖ್ಯ, ಪ್ರಯಾಣ ಸುಖ ಪ್ರಯಾಣ ಇರ್ತದೆ. ಈ ದಿವಸ ಚೆನ್ನಾಗಿದೆ. ತೊಡಕಿಗೆ ಇರತಕ್ಕಂಥದ್ದು ಆರನೇ ಮನೆಯಲ್ಲಿ. ಹೀಗಾಗಿ ಈ ದುರ್ಗಾ ಸಪ್ತಶತಿ ಪಾರಾಯಣ ನಿಮಗೂ ಕೂಡ ವಿಶೇಷವಾದ ಬಲ ತಂದುಕೊಡುತ್ತೆ, ಮಾಡಿಸಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಮಾನಸಿಕವಾಗಿ ಸ್ವಲ್ಪ ನೋವಿದೆ. ಬಲ ಇದೆ ಇಲ್ಲಂತಲ್ಲ, ದೇಹ ಬಲ ಇದೆ, ಆದರೆ ಮಾನಸಿಕ ಬಲ ಇಲ್ಲ. ಹೀಗಾಗಿ ಸ್ವಲ್ಪ ಅಸಮಾಧಾನ, ಮಕ್ಕಳ ವಿಚಾರದ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಮತ್ತು ಉನ್ನತ ಶಿಕ್ಷಣದಲ್ಲಿರ್ತಕ್ಕಂಥವರಿಗೆ ಮನಸ್ಸು ಚಂಚಲವಾಗುತ್ತೆ, ಗುರಿ ಇರೋದಿಲ್ಲ. ಈ ರೀತಿಯ ಒಂದು ತೊಡಕನ್ನು ಅನುಭವಿಸಬೇಕಾಗುತ್ತೆ. ಈ ದಿವಸ ಒಳ್ಳೆಯ ಲಕ್ಷಣ ಅಂದರೆ ಬಂಧುಗಳ ಸಹಕಾರ ಇರುತ್ತದೆ, ಅದರಿಂದಾಗಿ ಸ್ವಲ್ಪ ಕಷ್ಟವನ್ನು ದಾಟ್ತೀರ. ಈ ದಿವಸ ನೀವು ಅಕ್ಕಿ ದಾನ ಮಾಡೋದು ಅಥವಾ ಅನ್ನದಾನ ಮಾಡೋದು ಬಹಳ ಒಳ್ಳೆಯದು. ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ, ಜೊತೆಗೆ 12 ರಾಶಿಗಳ ಫಲಾನುಫಲ ಯಾವ ರೀತಿ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ ಹಾಗೆ ಪರಿಹಾರವನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.